ವೀಕ್ಷಕರೇ, ಜಲಕನ್ಯೆ ಅಥವಾ ಮತ್ಸ್ಯಕನ್ಯೆ ಎಂಬುದು ಎಲ್ಲ ದೇಶ ಸಮುದಾಯ ಸಂಸ್ಕೃತಿ ಜನಾಂಗಗಳ ನಂಬಿಕೆಯಲ್ಲಿ ಚಾಲ್ತಿಯಲ್ಲಿರುವ ಒಂದು ಜೀವಿ. ಅರ್ಧ ಮಾನವನ ಹಾಗೂ ಇನ್ನರ್ಧ ಮೀನಿನ ದೇಹವನ್ನು ಹೊಂದಿರುವ ಈ ವಿಚಿತ್ರ ಜೀವಿ ನಿಜಕ್ಕೂ ಭೂಮಿ ಮೇಲೆ ಇದೆಯಾ? ಅಷ್ಟಕ್ಕೂ ಈ ಒಂದು ಜೀವಿಯ ಕಲ್ಪನೆ ಹುಟ್ಟಿಕೊಂಡಿದಾದರೂ ಹೇಗೆ? ಈ ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, ಜಗತ್ತಿನ ಪ್ರತಿಯೊಂದು ಧರ್ಮಗಳ ಉಲ್ಲೇಖಗಳಲ್ಲೂ ಈ ಮತ್ಸ್ಯಕನ್ಯೆ ಅಥವಾ ಜಲಕನ್ಯೆ ಎಂಬ ಒಂದು ವಿಚಿತ್ರ ಧರಿಸಿನ ಜೀವಿ ಬಹುಮುಖ್ಯ ಸ್ಥಾನವನ್ನು ಪಡೆದಿದೆ. ಇದರ ಪ್ರಾರಂಭಿಕ ಉಲ್ಲೇಖ ಜಗತ್ತಿನ ಮೊದಲ ನಾಗರಿಕತೆ ಎನಿಸಿದ ಪುರಾತನ ಮೆಸಪೊಟೇಮಿಯಾ ಅಥವಾ ಬೇಬಿಲೋನ್ ನಾಗರಿಕತೆಯ ಉಲ್ಲೇಖಗಳಲ್ಲಿ ಕಂಡುಬರುತ್ತೆ. ಈ ಬೇಬಿಲೋನ್ ಅಥವಾ ಸುಮೇರಿಯನ್ನರು ಅಸೀರ್ ರಾಜ ಮನೆತನವೇ ತಮ್ಮ ನಾಡಿದ ಪುರಾತನ ರಾಜ ಮನೆತನ ಅಂತ ನಂಬುತ್ತಾರೆ. ಈ ಅಸೀರ್ಗಳ ಬರಹಗಳಲ್ಲಿ ಮೊಟ್ಟ ಮೊದಲ ಮತ್ಸ್ಯಕನ್ಯರ ಬಗ್ಗೆ ಉಲ್ಲೇಖವಿದೆ. ಬೇಬಿಲೋನಿಯನ್ನರ ನಂತರ ಪುರಾತನ ಗ್ರೀಕರು ತಮ್ಮ ಹೆಲನ್ ಕಾಲಾವಧಿ ಅಂದರೆ ದೊರೆ ಅಲೆಕ್ಸಾಂಡರ್ನ ಅಂತ್ಯದಿಂದ ರೋಮನ್ ಚಕ್ರಾಧಿಪತ್ಯ ಶುರುವಾಗುವ ನಡುವಿನ ಕಾಲಮಾನದಲ್ಲಿ ಮತ್ಸ್ಯಕನ್ಯರ ಬಗ್ಗೆ ತಮ್ಮ ಕಾಲ್ಪನಿಕ ಪೌರಾಣಿಕ ಕಥೆಗಳನ್ನ ಹೆಂಡಿದ್ದಾರೆ. ಪ್ರಿಯಕರ್ನ ಪ್ರೀತಿಯನ್ನು ನಿರಾಕರಿಸಿದ ಪಾಪಕ್ಕೆ ಮತ್ಸವೇಷ ಧರಿಸಿ ಶಾಪಕ್ಕೆ ಒಳಗಾಗುವ ಬಗ್ಗೆ ಮೊದಲ ಗ್ರೀಕ್ ಕಥೆ ಇದೆ. ಗ್ರೀಕರ ಪುರಾತನ ದೈವ ಝಿಯಸ್ನ ಆಸ್ಥಾನಗಳಲ್ಲಿ ಅನೇಕ ಸುಂದರ ಮತ್ಸ್ಯಕನ್ಯರು ಇದ್ರಂತ ಬರೆಯಲಾಗಿದೆ. ನಂತರ ರೋಮನ್ ಹಾಗೂ ಸ್ಪ್ಯಾನಿಷ್ ಪುರಾಣಗಳಲ್ಲೂ ಮತ್ಸ್ಯಕನ್ಯರ ಬಗ್ಗೆ ಉಲ್ಲೇಖವಿದೆಯಲ್ಲದೆ ಅರ್ಧ ಹಕ್ಕಿ ಹಾಗೂ ಇನ್ನರ್ಧ ಮಾನವನ ರಚನೆ ಇದ್ದ ಜೀವಿಗಳ ಬಗ್ಗೆಗೂ ಉಲ್ಲೇಖಗಳಿವೆ. ಇವು ರಾತ್ರಿ ವೇಳೆಯಲ್ಲಿ ಸೃಶ್ಯವ್ಯವಾಗಿ ಹಾಡ್ತಾ ನಾವಿಕರನ್ನ ಸೆಳೆದು ಕೊಲ್ಲುತ್ತಿದ್ದವೆಂದು ಪುರಾತನ ರೋಮನ್ನರು ನಂಬಿದ್ರು. ಈ ಪಶ್ಚಿಮದವರ ಈ ಜೀವಿಗಳ ಕುರಿತಾದ ಕಲ್ಪನೆಗಳು ಹೆಚ್ಚಾಗಿ ಗ್ರೀಕರ ಕಥೆಗಳಿಂದ ಪ್ರಭಾವಿತಗೊಂಡಿವೆ. ಐರಿಷ್, ಜಪಾನೀಸ್ ಮತ್ತೆ ಚೀನಿಯರು ಸಹ ಮತ್ಸ್ಯಜೀವಿಗಳ ಬಗ್ಗೆ ವೈವಿಧ್ಯಮಯ ನಂಬಿಕೆಗಳನ್ನ ಇಟ್ಕೊಂಡಿದ್ದಾರೆ. ಜಗತ್ತಿನ 90% ಜನರು ಈ ಜೀವಿಗಳ ಬಗ್ಗೆ ಅವ್ಯಾಹತವಾಗಿ ನಂಬಿಕೆನ ಇಟ್ಟಿದ್ದಾರೆಂದಮೇಲೆ ಈ ಜೀವಿಯ ಅಸ್ತಿತ್ವ ನಿಜವೇ ಇರಬಹುದೇ ಅಥವಾ ಇವರೆಲ್ಲರ ನಂಬಿಕೆ ಕೇವಲ ಕಾಕತಾಳೀಯವಿರಬಹುದಾ? ಅದಲ್ಲದೆ 14ನೇ ಶತಮಾನದ ನಾವಿಕನಾದ ಕೊಲಂಬಸ್ ಸಹ ಒಂದು ಸಾಗರಯಾನದ ದಡದ ಮೇಲಿದ್ದ ಮತ್ಸ್ಯಕನ್ಯೆಯಂತೆ ಕಾಣ್ತಾ ಇದ್ದಂತಹ ಕೆಲವು ವಿಚಿತ್ರ ಜೀವಿಗಳು ನೀರಿಗೆ ಹಾರುತ್ತಿದ್ದುದನ್ನ ನೋಡಿದೀನಿ ಅಂತ ಬರೆದಿದ್ದಾನೆ. ಆದರೆ ಕೊಲಂಬಸ್ ಬಹುಶಃ ಸಾಗರಗಳಲ್ಲಿ ವಾಸಿಸುವ ಕಡಲ ಹಸು ಅಂದ್ರೆ ಸೀ ಕೌಸ್ಗಳನ್ನ ನೋಡಿ ಜಲಕನ್ಯೆ ಅಂತ ಭ್ರಮಿಸಿರಬಹುದು ಅಂತ ಈಚಿನವರು ವಾದಿಸ್ತಾರೆ. ಅಲ್ಲದೆ ಅನೇಕ ಕೆತ್ತನೆ ಹಾಗೂ ಚಿತ್ರಕಲೆಗಳನ್ನು ಸಹ ಈ ಜಲಕನ್ಯರು ವಿಶೇಷ ಸ್ಥಾನವನ್ನ ಪಡೆದಿದ್ದಾರೆ. ಅನೇಕ ಜನ ಕಲಾವಿದರು ತಮ್ಮ ಕಲ್ಪನೆಗಳಿಗೆ ಇಂಬು ಕೊಟ್ಟು ಈ ಜೀವಿಗಳ ಕೆತ್ತನೆ ಹಾಗೂ ಚಿತ್ರಗಳನ್ನ ಆಕರ್ಷಕವಾಗಿ ರಚಿಸಿ ನೋಡುಗರ ಮನಸ್ಸಲ್ಲಿ ಇವು ಅಚ್ಚಾಗುವಂತೆ ಮಾಡಿದ್ದಾರೆ. ಹಿಂದೂ ಧರ್ಮದ ಪೌರಾಣಿಕ ಬರಹಗಳಲ್ಲಂತೂ ಮತ್ಸ್ಯಕನ್ಯರ ಬಗ್ಗೆ ತರಹೇವಾರಿ ಕಥೆಗಳಿವೆ. ಸ್ಥಿತಿಗೆ ಮೂಲನಾದ ಶ್ರೀ ವಿಷ್ಣು ಎತ್ತಿದ ದಶಾವತಾರಗಳಲ್ಲಿ ಮತ್ಸ್ಯಾವತಾರವೇ ಮೊದಲನೇದು. ಹಾಗಾದ್ರೆ ಮತ್ಸ್ಯಕನ್ಯರು ಇರೋದು ನಿಜಾನ ಅಥವಾ ಕೇವಲ ನಂಬಿಕೆ ಮಾತ್ರವ? 2004ರ ಸುನಾಮಿಯ ಬಳಿಕ ಕೇರಳದ ಕೊಚ್ಚಿನ್ ದಡದ ಮೇಲೆ ಸತ್ತು ಬಿದ್ದಿದ್ದ ಹಾಗೂ ಮತ್ಸ್ಯಜೀವಿಯನ್ನೇ ಹೋಲುತ್ತಿದ್ದ ಒಂದು ನಿಸ್ತೇಜ ಜೀವಿಯೊಂದು ಕಾಣಸಿಕ್ಕಿತ್ತು. ಇದು ನಿಜವ ಅಥವಾ ಯಾರಾದರೂ ಅದೇ ರೀತಿಯ ಬೊಂಬೆ ಇಟ್ಟು ವದಂತಿ ಹಬ್ಬಿಸಿದ್ರ? ಅದಲ್ಲದೆ ಇದೇ ರೀತಿ ಶಟಗೊಂಡಂತೆ ಕಾಣುವ ಮತ್ಸ್ಯಜೀವಿಗಳು ಸಿಕ್ಕಿವೆ, ನಾವು ಅದನ್ನು ನೋಡಿದೀವಿ ಎನ್ನುವಂತಹ ಹೇಳಿಕೆಗಳು ಸಾವಿರಾರಿವೆ. ಅಂತರ್ಜಾಲದಲ್ಲಂತೂ ತರಹೇವಾರಿ ಚಿತ್ರಗಳು ಸಿಗುತ್ತೆ, ಆದರೆ ಯಾವು ಕೂಡ ಸ್ಪಷ್ಟವಾಗಿಲ್ಲ. ಈ ಜೀವಿ ಕೇವಲ ಕಾಲ್ಪನಿಕ ಎಂದ ಮೇಲೆ ಈ ನಂಬುಗೆ ಇಷ್ಟು ಅಗಾಧವಾಗಿ ಅವ್ಯಾಹತವಾಗಿ ವಿಕಾಸಗೊಳ್ಳಲು ಕಾರಣವೇನು? ಅಥವಾ ನಮ್ಮ ಪೂರ್ವಜರು ಇಂಥ ಜೀವಿಗಳನ್ನ ಕಂಡಿದ್ರ? ಈ ಜೀವಿಗಳು ಸಾವಿರಾರು ವರ್ಷಗಳ ಹಿಂದೆ ಜೀವಿಸಿದ್ವ. ಆಧುನೀಕರಣದ ಭಯಕ್ಕೆ ಇವುಗಳು ಸಾಗರದ ತಳದಲ್ಲಿ ಅಡಗಿಕೊಂಡು ನಿಗೂಢವಾದ ಜೀವನವನ್ನ ಸಾಗಿಸ್ತಾ ಇದ್ದವ. ಇತ್ತೀಚೆಗೆ NGC ನಡೆಸಿದ ಒಂದು ಡಾಕ್ಯುಮೆಂಟರಿ ಸಾಗರದ ತಳ ಈಗಲೂ ಮಾನವನಿಗೆ ತಿಳಿಯದ ರಹಸ್ಯ ತಾಣವಾಗಿರೋದ್ರಿಂದ ಅಲ್ಲಿಗೆ ಮಾನವ ಕಾಲಿಡುವವರೆಗೂ ಈ ಜೀವಿಯ ಅಸ್ತಿತ್ವವನ್ನ ಈ ತಾಣಗಳ ಶೋಧ ನಡೆಯುವವರೆಗೂ ಅಲ್ಲೆಗಿಳುವಂತಿಲ್ಲ ಅಂತ ಹೇಳಿಕೆ ಕೊಟ್ಟಿತ್ತು. ವಿಜ್ಞಾನಿಗಳು ಹೇಳೋ ಪ್ರಕಾರ ಈ ಮತ್ಸ್ಯಕನ್ಯೆ ಕೇವಲ ಮಾನವನ ಕಾಲ್ಪನಿಕ, ಇಂತಹ ಯಾವುದೇ ಜೀವಿ ಈ ಭೂಮಿ ಮೇಲೆ ಅಸ್ತಿತ್ವದಲ್ಲಿಲ್ಲ ಅಂತ ವಿಜ್ಞಾನಿಗಳು ಘೋಷಣೆಯನ್ನ ಮಾಡಿದ್ದಾರೆ. ಆದರೆ ಈ ಮತ್ಸ್ಯಕನ್ಯರ ಬಗ್ಗೆ ಮಾನವರಿಗೆ ಇರುವ ನಂಬಿಕೆ ಮಾತ್ರ ಕಡಿಮೆಯಾಗಿಲ್ಲ. ಅದಲ್ಲದೆ ಪ್ರಪಂಚದ ಯಾವ ಮೂಲೆಯಲ್ಲೂ ಮತ್ಸ್ಯಕನ್ಯರ ದೇಹ ಸಿಕ್ಕ ಬಗ್ಗೆ ನಿಖರವಾದ ಮಾಹಿತಿ ಇದುವರೆಗೂ ಸಿಕ್ಕಿಲ್ಲ. ಇದಿಷ್ಟು ಮತ್ಸ್ಯಕನ್ಯರ ಬಗ್ಗೆ ಒಂದಷ್ಟು ಮಾಹಿತಿಗಳು. ಇಷ್ಟೊತ್ತು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದು ನಾನು ಪ್ರಕಾಶ್ ವೈಎಂ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.